ರೋಹಿಣಿ ಸಿಂಧೂರಿ ವರ್ಗಾವಣೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ವಿಚಾರದಲ್ಲಿ ರೋಹಿಣಿ ವರ್ಗಾವಣೆಯ ಆರೋಪ ಕೇಳಿ ಬಂದಿತ್ತು. ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಮುಂದಾಗಿದೆ. ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಪಿ ಮಣಿವಣ್ಣನ್ ಮುಂದಾಗಿದ್ದಾರೆ. ರೋಹಿಣಿ ಸಿಂಧೂರಿ ವರ್ಗಾವಣೆ ಹಿಂಪಡೆಯುವಂತೆ ಮಣಿವಣ್ಣನ್ ಪತ್ರ ಬರೆದಿದ್ದಾರೆ. ರೋಹಿಣಿ ಸಿಂಧೂರಿ ವರ್ಗಾವಣೆ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್. ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ವಿಚಾರದಲ್ಲಿ ರೋಹಿಣಿ ವರ್ಗಾವಣೆ ಆರೋಪ ಕೇಳಿ ಬಂದಿತ್ತು. ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಮುಂದಾಗಿದ್ದಾರೆ ಕಾರ್ಮಿಕ ಇಲಾಖೆಯ ಕಾರ್ಯದರ್ಶಿ ಪಿ ಮಣಿವಣ್ಣನ್. ರೋಹಿಣಿ ಸಿಂಧೂರಿ ವರ್ಗಾವಣೆ ಹಿಂಪಡೆಯುವಂತೆ ಮಣಿವಣ್ಣನ್ ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ ಕ್ಯಾಪ್ಟನ್ ಮಣಿವಣ್ಣನ್. ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಮುಂದುವರಿಸೋದಕ್ಕೆ ಕೋರಿ ಪತ್ರ ಬರೆದಿದ್ದಾರೆ. ವರ್ಗಾವಣೆ ಮಾಡುವುದು ಸರ್ಕಾರಕ್ಕೆ ಬಿಟ್ಟ ವಿಚಾರ ಮತ್ತು ಅಧಿಕಾರ. ಆದರೂ ಮಾಧ್ಯಮಗಳಲ್ಲಿ ಈ ಪ್ರಕರಣವು ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತಿದೆ. ಹೆಲ್ಪ್ಲೈನ್ ಯೋಜನೆ ಕಿಯೋನಿಕ್ಸ್ಗೆ ಕೊಡುವ ವಿಚಾರದಲ್ಲಿ ತಪ್ಪು ಮಾಹಿತಿ ಇದೆ. ಕಾರ್ಮಿಕರ ಹೆಲ್ಪ್ಲೈನ್ ಯೋಜನೆ ಇಡೀ ಕಾರ್ಮಿಕರ ಇಲಾಖೆಗೆ ಸಂಬಂಧಿಸಿತ್ತು. ಹಲವು ಕೋಟಿ ರೂಪಾಯಿಗಳು ಈ ಯೋಜನೆಯ ಟೆಂಡರ್ ಕರೆದು ನಡೆಯುವಂತಹದ್ದು. ಆದರೂ ತಪ್ಪು ಮಾಹಿತಿಯಿಂದ ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇದೆ. ತಪ್ಪು ಮಾಹಿತಿ ಹರಡುವಿಕೆ ತಡೆಯೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂದಿದ್ದಾರೆ. ಕಾರ್ಮಿಕರ ಸಂಘಟನೆಗಳ ವಿರೋಧಗಳು ಏನೇ ಇದ್ದರೂ ಬಗೆಹರಿಸೋಣ, ರೋಹಿಣಿ ಸಿಂಧೂರಿಯನ್ನ ಅದೇ ಜಾಗದಲ್ಲಿ ಮುಂದುವರಿಸಿ ಅಂತ ಪತ್ರ ಬರೆದಿದ್ದಾರೆ ಮಣಿವಣ್ಣನ್. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಈಗ ಮಣಿವಣ್ಣನ್ ಪತ್ರ ಬರೆದಿದ್ದಾರೆ, ಒಟ್ಟಾರೆ ಏನೇ ಗೊಂದಲ ವರ್ಗಾವಣೆ ಮತ್ತು ಈಗ ಪಿ ಮಣಿವಣ್ಣನ್ ಅವರು ಬರೆದಿರುವ ಪತ್ರದ ಒಟ್ಟಾರೆ ಸಾರಾಂಶ? ಭಾವನಾ, ರೋಹಿಣಿ ಸಿಂಧೂರಿ ಅವರು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಒಂದಿದೆ, ಅದರಲ್ಲಿ ಸುಮಾರು 8,000 ಕೋಟಿ ರೂಪಾಯಿಗಳ ಹಣ ಇದೆ. ಅಲ್ಲಿ ಆ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸ್ಕೊಳ್ಳಿಕ್ಕೆ ಅವಕಾಶವನ್ನು, ಅಂದರೆ ಆ ಫಂಡನ್ನು ಡೈವರ್ಟ್ ಮಾಡಲಿಕ್ಕೆ ಅಧಿಕಾರಿಗಳು ಒತ್ತಡ ಹಾಕಿದರು. ಅದಕ್ಕೆ ರೋಹಿಣಿ ಸಿಂಧೂರಿ ಅವರು ಒಪ್ಪಲಿಲ್ಲ. ಆ ಕಾರಣಕ್ಕೋಸ್ಕರ ಅವರ ವರ್ಗಾವಣೆ ಆಗಿದೆ. ಯಾವುದೇ ಜಾಗವನ್ನು ತೋರಿಸಿದೆ ಅವ್ರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವಂಥದ್ದು ಒಂದು ವಿವಾದದ ರೂಪವನ್ನು ಪಡೆದುಕೊಂಡಿತ್ತು. ಜೊತೆಗೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಒಂದು ಹೆಲ್ಪ್ಲೈನ್ ಆರಂಭಿಸುವ ವಿಚಾರವಾಗಿ, ಅದನ್ನು ಟೆಂಡರ್ ಯಾರಿಗೆ ಕೊಡಬೇಕು ಅನ್ನೋ ವಿಚಾರವಾಗಿ ಕೂಡ ಅಧಿಕಾರಿಗಳ ನಡುವೆ ಒಂದು ರೀತಿ ಶೀತಲ ಸಮರಕ್ಕೆ ಕಾರಣ ಆಗಿತ್ತು ಅನ್ನುವಂಥದ್ದು ಕೂಡ ಇವತ್ತು ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು. ಈಗ ಆ ಎಲ್ಲ ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಮಣಿವಣ್ಣನ್ ಅವರು ಮುಂದಾಗಿದ್ದಾರೆ. ಮುಂದಾಗಿ ಅವರಿಗೆ ಮತ್ತೊಂದು ಅವಕಾಶ ಕೊಡಿ, ಅಲ್ಲೇ ಉಳಿಲಿಕ್ಕೆ, ಅಂದರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲೇ ಉಳಿಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಭಾವನಾ, ಎಸ್, ಇದು ಯಾವ ರೀತಿಯ ಸನ್ನಿವೇಶ ಸೃಷ್ಟಿ ಮಾಡಿದೆ? ಒಂದು ಕಡೆ ಈಗಾಗಲೇ ಸರ್ಕಾರ ವರ್ಗಾವಣೆ ಪತ್ರವನ್ನ ವರ್ಗಾವಣೆ ನೀಡಿ ಆದೇಶವನ್ನ ನೀಡಿದೆ, ಹಾಗೆ ರೋಹಿಣಿ ಅವರ ಸ್ಥಾನ ಏನು ಅನ್ನೋದನ್ನ ಕೂಡ ಘೋಷಿಸದೆ ಈಗಾಗಲೇ ವರ್ಗಾವಣೆ ಆದೇಶವನ್ನ ಹೊರಡಿಸಿದೆ. ಮತ್ತೊಂದು ಕಡೆ ಮಣಿವಣ್ಣನ್ ಪತ್ರ, ಸೊ ಮುಂದಾಗುವ ಸಾಧ್ಯತೆಗಳೇನು? ರೋಹಿಣಿ ಸಿಂಧೂರ್ ಅವರು ಒಂದು ರೀತಿಯ ಕಾನೂನು ಹೋರಾಟಕ್ಕೆ ಹೋಗುವುದಾಗಿ ಅವರ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಜೊತೆಗೆ ಈ ರೀತಿ ಒಂದು ಮಿಸ್ಕಮ್ಯುನಿಕೇಷನ್ ಆಗಿದೆ ಅನ್ನೋದನ್ನು ಅವರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವುದೇ ರೀತಿಯಾದಂಥ ಒತ್ತಡಗಳು ಕಾರ್ಮಿಕ ಇಲಾಖೆಯಲ್ಲಿ ಇರಲಿಲ್ಲ. ಆದರೂ ಕೂಡ ಅವರ ವರ್ಗಾವಣೆ ಆಗಿದೆ. ವರ್ಗಾವಣೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟ, ವಿವೇಚನೆಗೆ ಬಿಟ್ಟ ಅಧಿಕಾರ. ಆದರೂ ನಾನು ಮಧ್ಯಪ್ರವೇಶ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಅವ್ರಿಗೊಂದು ಅವಕಾಶ ಕೊಡಿ, ಹೊಸತನದ ಯೋಜನೆಗಳನ್ನು ಜಾರಿಗೊಳಿಸಲಿಕ್ಕೆ ಅವ್ರಿಗೊಂದು ಅವಕಾಶ ಕೊಡಿ ಅನ್ನುವಂಥ ಒಂದು ಪತ್ರವನ್ನು ಬರೆದು ಇಡೀ ವಿವಾದಕ್ಕೆ ತೆರೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಮಣಿವಣ್ಣನ್ ಅವರ ಪತ್ರವನ್ನು ಇಟ್ಕೊಂಡು ಈ ವಿವಾದಕ್ಕೆ ಕೊನೆ ಹೇಳುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇವೆ. ಯಾಕಂದರೆ ಸಾಮಾನ್ಯವಾಗಿ ಸರ್ಕಾರದ ಮೇಲಧಿಕಾರಿಗಳು ಈ ವರ್ಗಾವಣೆಯನ್ನು, ಜೊತೆಗೆ ರಾಜಕೀಯ ಶಕ್ತಿಗಳು ಈ ವರ್ಗಾವಣೆಯನ್ನು ನಿರ್ಧರಿಸ್ತವೆ. ಆದರೆ ಮಣಿವಣ್ಣನ್ ಅವರ ಪತ್ರವನ್ನಕ್ಕೆ ಪರಿಗಣಿಸಿ ಅವ್ರನ್ನ ಮುಂದುವರಿಸುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇವೆ. ಈ ಹಿಂದೆ ಹಾಸನ ಜಿಲ್ಲಾಧಿಕಾರಿ ಸ್ಥಾನದಿಂದ ವರ್ಗಾವಣೆಯಾಗಿದ್ದಾಗ ರೋಹಿಣಿ ಸಿಂಧೂರಿ ಅವರು ಕಾನೂನು ಹೋರಾಟ ಮಾಡಿ ನ್ಯಾಯಾಲಯದ ಮೂಲಕ ಮತ್ತೆ ತಮ್ಮ ವರ್ಗಾವಣೆ ಆದೇಶವನ್ನು ರದ್ದು ಮಾಡಿಕೊಂಡಿದ್ದರು.
ಅಂತಹದೇ ಹೋರಾಟಕ್ಕೆ ರೋಹಿಣಿ ಸಿಂಧೂರಿಯವರು ಈ ಬಾರಿಯೂ ಇಳಿಯುವಂಥ ಸಾಧ್ಯತೆಗಳು ಕಾಣ್ತಾ ಇದೆ ಭಾವನಾ. ಎಸ್, ಧನ್ಯವಾದ ಅವಿನಾಶ್ ನಿಮ್ಮೆಲ್ಲ ಮಾಹಿತಿಗೆ. ವರ್ಗಾವಣೆಯನ್ನ ಹಿಂಪಡೆಯಿಡಿ, ಮಣಿವಣ್ಣನ್ ಬರೆದಿರುವಂತಹ ಪತ್ರದ ಸಾರಾಂಶ ಇದು. ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಪತ್ರವನ್ನ ಹಿಂಪಡೆಯುವಂತೆ, ವರ್ಗಾವಣೆಯ ಆದೇಶ ಏನಿದೆ ಸರ್ಕಾರದಿಂದ ಹೊರಟಿರೋ ಆದೇಶ ಅದನ್ನ ಹಿಂಪಡೆಯಿರಿ ಅಂತ ಮನವಿ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಮಣಿವಣ್ಣನ್ ಬರೆದಿರುವ ಪತ್ರದ ಕಾಪಿಯನ್ನ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಾ. ವಿವಾದಕ್ಕೆ ತೆರೆ ಎಳೆಯೋದಕ್ಕೆ ಮುಂದಾಗಿದ್ದಾರೆ ಪಿ ಮಣಿವಣ್ಣನ್.